ಕಿವಿಗೆ ಚಪ್ಪಲಿ ಹಾಕಿಕೊಳ್ಳುವಷ್ಟು ಶಕ್ತಿ ಮಾಜಿ ಸಿಎಂಗೆ ಇಲ್ವಾ? ಮತ್ತೊಬ್ರು ಬಂದು ಮಾಜಿ ಸಿಎಂ ಕಾಲಿಗೆ ಚಪ್ಪಲಿ ಹಾಕಬೇಕಾ? ಮತ್ತೊಬ್ಬ ವ್ಯಕ್ತಿಯಿಂದ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಚಪ್ಪಲಿಯನ್ನ ಹಾಕಿಸ್ಕೊಂಡಿದ್ದಾರೆ. ದೇವಸ್ಥಾನದಿಂದ ಹೊರಗಡೆ ಬಂದು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಬ್ಬ ವ್ಯಕ್ತಿಯಿಂದ ಚಪ್ಪಲಿ ಹಾಕಿಸ್ಕೊಂಡಿದ್ದಾರೆ. ಈದ್ಗಾ ಮೈದಾನದ ಪಕ್ಕದ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಸಿದ್ದರಾಮಯ್ಯನವರು ಭೇಟಿಯನ್ನ ನೀಡಿದ್ರು. ದೇವಸ್ಥಾನದಿಂದ ಹೊರ ಬಂದಾಗ ಶೂ ಹಾಕಿಕೊಳ್ಳಲು ಸಿದ್ದರಾಮಯ್ಯ ಪರದಾಡಿದ್ರು. ತಕ್ಷಣವೇ ಕೆಳಗೆ ಕುಳಿತು ಸಿದ್ದು ಕಾಲಿಗೆ ಪಾದರಕ್ಷೆ ತೊಡಿಸಿದ ವ್ಯಕ್ತಿ ಜಮೀರ್ ಕೈ ಹಿಡಿದುಕೊಂಡು ಪಾದರಕ್ಷೆಯನ್ನ ಹಾಕಿಸ್ಕೊಂಡ್ರು. ಸಿದ್ದರಾಮಯ್ಯನವರು ದೇವಸ್ಥಾನದಿಂದ ಹೊರಗಡೆ ಬಂದು ಚಪ್ಪಲಿಯನ್ನ ಮತ್ತೊಬ್ಬರ ಕಡೆಯಿಂದ ಹಾಕಿಸ್ಕೊಂಡ್ರು ಸಿದ್ದರಾಮಯ್ಯನವರು ಅನ್ನುವಂಥದ್ದು. ಈದ್ಗಾ ಮೈದಾನದ ಪಕ್ಕದ ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಹೊರಗಡೆ ಬಂದಾಗ ತಮ್ಮ ಶೂವನ್ನ ಹಾಕೊಳ್ಳಿಕ್ಕೆ ಪರದಾಡಿದ್ರು. ಒಂದ್ ರೀತಿ ಸಿದ್ದರಾಮಯ್ಯನವರು ತಮ್ಮ ಶೂವನ್ನ ಹಾಕಿಕೊಳ್ಳಲಿಕ್ಕೆ ಅವರು ಸ್ವಲ್ಪ ಪರದಾಡಿದ್ರು. ಆಗ ಮತ್ತೊಬ್ಬ ವ್ಯಕ್ತಿ ಕೆಳಗೆ ಕೂತು ಸಿದ್ದರಾಮಯ್ಯನವರಿಗೆ ಶೂವನ್ನ ಧರಿಸಿದ್ರು. ಆನಂತರದಲ್ಲಿ ಅವರು ನಗು ನಗುತ್ತಲೇ ಸಿದ್ದರಾಮಯ್ಯನವರು ಅಲ್ಲಿಂದ ಬರ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಮತ್ತೊಬ್ಬ ವ್ಯಕ್ತಿ ಅಲ್ಲಿ ನಿಂತು ಶೂ ಹಾಕ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಪಕ್ಕದಲ್ಲೇ ಇದ್ದಂಥ ಜಮೀರ್ ಅವರ ಕೈ ಹಿಡಿದುಕೊಂಡು ಶೂ ಹಾಕಿಸ್ಕೊಂಡು ಬಹಳ ಸಂತೋಷದಿಂದ ಅಲ್ಲಿಂದ ಹೊರ ಬರ್ತಿದ್ದಾರೆ. ಶೂವನ್ನು ಹಾಕಿಸ್ಕೊಂಡು ಕಾಲಿಗೆ ಚಪ್ಪಲಿ ಹಾಕಿಕೊಳ್ಳುವಷ್ಟು ಶಕ್ತಿ ಮಾಜಿ ಸಿಎಂಗೆ ಇಲ್ವಾ? ಅಷ್ಟು ನಿಶಕ್ತರಾಗಿದ್ದಾರ? ಹಾಗಾಗಿ ಅವರು ಮತ್ತೊಬ್ಬರ ಸಹಾಯವನ್ನು ಅಲ್ಲಿ ಪಡೆದ್ರ. ಮತ್ತೊಬ್ಬರು ಶೂವನ್ನು ಹಾಕಿದ ನಂತರ ಬಹಳ ಸಂತೋಷವಾಗಿರುವಂತೆ ಕಂಡುಬರ್ತದೆ. ಬಹಳ ನಗು ನಗುತ್ತಲೇ ಸಿದ್ದರಾಮಯ್ಯನವರು ಅಲ್ಲಿಂದ ಹೊರಟಂಥದ್ದು. ಒಬ್ಬರು ಮತ್ತೊಬ್ಬರ ಕೈಯಿಂದ ಚಪ್ಪಲಿಯನ್ನು ಹಾಕಿಸ್ಕೊಂಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ದೇವಾಲಯಕ್ಕೆ ತೆರಳಿ ದೇವರ ದರ್ಶನ ಪಡೆದು ವಾಪಸ್ ಬಂದಂಥ ಸಂದರ್ಭದಲ್ಲಿ ಮತ್ತೊಬ್ಬರ ಕೈಯಿಂದ ಚಪ್ಪಲಿ ಹಾಕಿಸ್ಕೊಂಡಂಥ ಘಟನೆ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ. ಕಿರಣ, ಮಾಜಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಬ್ಬರ ಕೈಯಿಂದ ಚಪ್ಪಲಿ ಹಾಕಿಸ್ಕೊಂಡಿದ್ದಾರೆ, ತಾವು ಶೂ ಹಾಕೊಳ್ಳಿಕ್ಕೆ ಪರದಾಡಿದ್ರು ಸ್ವಲ್ಪ ಅನ್ನುವಂಥದ್ದು, ಏನಾಯ್ತು ಅಲ್ಲಿ, ಯಾವ ರೀತಿಯಾಗಿ ನಡೀತು ಈ ಘಟನೆ ಅಂತ? ಲಿಖಿತ, ಈದ್ಗಾ ಮೈದಾನದಲ್ಲಿ ಎಲ್ಲಾ ಮುಸ್ಲಿಂ ಬಾಂಧವರು ಸೇರ್ಕೊಂಡು ಒಂದು ಈದ್ ಏನು ಆಚರಣೆ ಅಂದ್ರೆ ಬಕ್ರೀದ್ ನ ಆಚರಣೆ ಮಾಡ್ತಾ ಇದ್ರು. ಈ ವೇಳೆ ಏನು ಇಲ್ಲಿ ಒಂದು ಏನು ಕಾರ್ಯಕ್ರಮವನ್ನ ಮುಗಿಸಿ ತಮ್ಮ ಮನೆ ದೇವರು ಮಲೆ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಹೋಗ್ತಾರೆ. ಪಕ್ಕದಲ್ಲೇ ಇದ್ದಂತಹ ದೇವಸ್ಥಾನಕ್ಕೆ ಹೋಗ್ತಾರೆ. ಹೋಗಿ ವಾಪಸ್ ಬರುವಂತಹ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದ್ದಿದ್ರಿಂದ ಸಿದ್ದರಾಮಯ್ಯ ಅವ್ರಿಗೆ ಚಪ್ಪಲಿ ಎಲ್ಲಿದೆ ಅಂತ ಕಾಣಿಸೋದಿಲ್ಲ. ಮತ್ತೆ ಅಲ್ಲಿರುವಂತಹ ಒಂದು ಪ್ಲೇಸ್ಗೆ ಹೋಗಿ ಹುಡುಕಾಡ್ತಾರೆ. ಮತ್ತೆ ಒಂದಷ್ಟು ಜನಗಳು ತಳ್ಳಾಟ ಅನುಕಾಶದಿಂದ ಒಂದಷ್ಟು ಗಲಿಬಿಲಿ ಆಗ್ತಾರೆ. ನಂತರ ಜಮೀರ್ ಅವರ ಹೆಗಲನ್ನ ಹೇಳ್ತಾರೆ, ಚಪ್ಪಲಿಯನ್ನ ಹುಡುಕ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಬೇರೆ ಒಬ್ಬ ಅಂದ್ರೆ ಕಾರ್ಯಕರ್ತ ಇರಬಹುದು ಅವರು, ಅವರು ಬಂದು ಒಂದು ಚಪ್ಪಲಿಯನ್ನ ಹಾಕುವಂತಹ ಒಂದು ಸನ್ನಿವೇಶ ಎದುರಾಗುತ್ತೆ. ಅಂದ್ರೆ ಇದನ್ನ ಸಿದ್ದರಾಮಯ್ಯ ಅವರು ಸಹ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಆ ಮನುಷ್ಯ ಬಂದು ಚಪ್ಪಲಿ ಹಾಕ್ತಾರೆ ಅಂತ ಹೇಳಿ. ಹಾಕಿ ಹಾಕಿಸ್ಕೊಂಡ ನಂತರವೂ ಸಹ ಅವ್ರೇನು ಯಾವುದೇ ರೀತಿಯಾದಂತಹ ಒಂದು ರಿಯಾಕ್ಟ್ ಅನ್ನ ಮಾಡದೆ ಹಾಗೆ ಹೋಗ್ತಾರೆ. ಲಿಖಿತ, ಓಕೆ, ಧನ್ಯವಾದ ಕಿರಣ ಡೀಟೇಲ್ಸ್ಗಾಗಿ. ಎಸ್, ಸೊ ಸಿದ್ದರಾಮಯ್ಯನವರು ದೇವಸ್ಥಾನದಿಂದ ಹೊರಗಡೆ ಬಂದರು, ಆ ಸಂದರ್ಭದಲ್ಲಿ ಶೂ ಹಾಕೊಳ್ಳಿಕ್ಕೆ ಹೋದರು, ಅದು ಸಾಧ್ಯವಾಗಲಿಲ್ಲ. ಆಗ ಸಡನ್ ಆಗಿ ಬಂದಂಥ ವ್ಯಕ್ತಿಯೊಬ್ಬರು ಕೆಳಗೆ ಕೂತು ಅವರಿಗೆ ಶೂ ಹಾಕಿದ್ರು. ಈವನ್ ಸಿದ್ದರಾಮಯ್ಯನವರು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ಅದಾದ ನಂತರ ಅವ್ರು ಏನು ಕೂಡ ರಿಯಾಕ್ಟ್ ಮಾಡಿದೆ, ಹಾಗೆ ಹೊರಟ್ಬಿಟ್ರು ಅನ್ನುವಂಥದ್ದು. ಸೊ ಹಾಗಾಗಿ ದೇವಸ್ಥಾನದಿಂದ ಹೊರಗಡೆ ಬಂದಂಥ ಸಿದ್ದರಾಮಯ್ಯನವರಿಗೆ ಚಪ್ಪಲಿ ಹಾಕಿಕೊಳ್ಳಿಕ್ಕೆ, ತಮ್ಮ ಶೂವನ್ನು ಹಾಕ್ಕೊಳ್ಳಿಕ್ಕೂ ಕೂಡ ಮತ್ತೊಬ್ಬ ವ್ಯಕ್ತಿ ಸಹಾಯ ಮಾಡಿದ್ರು. ಕೆಳಗೆ ಕೂತು ಒಂದು ರೀತಿ ಬಹುಶಃ ಸಿದ್ದರಾಮಯ್ಯನವರ ಮೇಲಿದ್ದಂಥ ಅಭಿಮಾನವನ್ನು ಈ ರೀತಿಯಾಗಿ ಆ ವ್ಯಕ್ತಿ ತೋರಿಸ್ಕೊಂಡ್ರು ಏನೋ. ಆದರೆ ಸಿದ್ದರಾಮಯ್ಯನವರು ಮಾತ್ರ ಆ ವ್ಯಕ್ತಿಗೆ ಏನೂ ರಿಯಾಕ್ಟ್ ಮಾಡದೆ ಹಾಗೆ ಅಲ್ಲಿಂದ ಹೊರಟು ಹೋಗ್ತಾರೆ.